नमस्कार नानु चैत्रा राज मतांतरद ब्रांड अंबासिडर कांग्रेस कांग्रेस बंद मेले टिप्पू युग आरंभ के अडिकल्लु अडिकल्लु हाकिरुव भावने जनरल्ली बंदिदे अंत आर अशोक हेळिकेयन्न कोट्टिद्दारे मूवत्तु लक्षक्कू हेच्चु हिंदूगळु आमिषगळिगे बलियागिद्दारे मतांतरवन्न आगुत्तिद्दारे ಈಗ ಬೇರೆ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿಲ್ಲ ನಾವು ಬಲವಂತದ ಮತಾಂತರ ಆಗಬಾರದು ಅಂತ ಬಿಲ್ಲನ್ನ ತಂದಿದ್ವಿ ಅಂತ ಈ ಮೂಲಕ ಆರ್ ಅಶೋಕ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೀವು ಯಾರಿಗಾಗಿ ಈ ಬಿಲ್ ವಾಪಸ್ ಪಡೆದಿದ್ದೀರಾ ಅಂತ ಪ್ರಶ್ನೆಯನ್ನ ಸಹ ಹಾಕಿದ್ದಾರೆ ಮತಾಂತರ ನಿಷೇಧ ಕಾಯ್ದೆ ವಾಪಸ್ ಪಡೆದ ಸರ್ಕಾರಕ್ಕೆ ಈಗ ಬಿಜೆಪಿ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸುತ್ತಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮತಾಂತರದ ಬ್ರ್ಯಾಂಡ್ ಅಂಬಾಸಿಡರ್ ಕಾಂಗ್ರೆಸ್ ಆಗಿದೆ ಕಾಂಗ್ರೆಸ್ ಬಂದ ಮೇಲೆ ಟಿಪ್ಪು ಯುಗ ಆರಂಭಕ್ಕೆ ಕಾಂಗ್ರೆಸ್ ಅಡಿಗಲ್ಲು ಹಾಕಿದ್ದು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಮತಾಂತರದ ರಾಯಭಾರಿಯಾಗಕ್ಕೆ ಹೊರಟಿದ್ದಾರೆ ಅಂಬಾಸಿಡರ್ ಬ್ರ್ಯಾಂಡ್ ಅಂಬಾಸಿಡರ್ ಮತಾಂತರದ ಬ್ರ್ಯಾಂಡ್ ಅಂಬಾಸಿಡರ್ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಇವತ್ತು ಆರ್ಚ್ ಬಿಷಪ್ ಸಹ ಸ್ವಾಗತ ಮಾಡಿದ್ದಾರೆ ಇದನ್ನ ಏನೋ ಮತಾಂತರ ನಿಷೇಧ ಕಾಯ್ದೆಯನ್ನ ತೆಗೆದಾಕಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಅವರಿಗೆ ಯಾರಾದರೂ ಒಬ್ಬ ಸ್ವಾಮೀಜಿಯವರು ಹಿಂದೂ ಸ್ವಾಮೀಜಿಯವರು ಲಕ್ಷಾಂತರ ಜನ ಇದ್ದಾರೆ ಯಾರಾದರೂ ಒಬ್ಬರು ಸ್ವಾಗತ ಮಾಡಿದಾರ ಇದನ್ನ ಅವ್ರು ಯಾಕೆ ಮಾಡಿಲ್ಲ ಅಂದ್ರೆ ನೀವು ಯಾರು ಪರವಾಗಿದ್ದೀರಾ ಕರ್ನಾಟಕದಲ್ಲಿ ನನಗೆ ಗಮನಕ್ಕೆ ಬಂದಿರೋ ರೀತಿ ಅಂಕಿ ಅಂಶ ಸ್ವಲ್ಪ ಹೆಚ್ಚು ಕಮ್ಮಿ ಇಡಬಹುದು ಆದರೆ ಸುಮಾರು 30-40 ಲಕ್ಷ ಹೆಚ್ಚು ಹಿಂದೂಗಳು ಮತಾಂತರಕ್ಕೆ ಒಳಪಟ್ಟಿದ್ದಾರೆ ದುಡ್ಡಿನ ಆಮಿಷಕ್ಕೋಸ್ಕರ ಲವ್ ಜಿಹಾದ್ಗೋಸ್ಕರ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೋಸ್ಕರ ಈ ತರ ನೂರಾರು ಕಾರಣದಿಂದ ಮತಾಂತರ ಆಗಿದ್ದಾರೆ ಯಾರು ಬೇರೆ ಧರ್ಮದಿಂದ ಹಿಂದೂಗಳಿಗೆ ಮತಾಂತರ ಆಗಿರೋಂಥವ್ರು ಕೌಂಟ್ ಮಾಡಕ್ಕಾಗಲ್ಲ ಬೆರಳಲ್ಲಿ ಕೌಂಟ್ ಮಾಡಬಹುದು 1, 2, 3 ಅಂತೇಳಿ ಅಂದ್ರೆ ಯಾರಿಗೋಸ್ಕರ ಕಾಂಗ್ರೆಸ್ ನೀವು ಈ ಬಿಲ್ ಅನ್ನ ತರ್ತಾ ಇದ್ದೀರಾ ಕಾಂಗ್ರೆಸ್ ಮತಾಂತರದ ರಾಯಭಾರಿಯಾಗಕ್ಕೆ ಹೊರಟಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರ್ ಅಶೋಕ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮತಾಂತರದ ಬ್ರ್ಯಾಂಡ್ ಅಂಬಾಸಿಡರ್ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಬಂದ ಮೇಲೆ ಟಿಪ್ಪು ಯುಗ ಆರಂಭಕ್ಕೆ ಅಡಿಗಲ್ಲು ಹಾಕಿದ್ದು ಅಂತ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವು ಗಿಮಿಕ್ ಮಾಡಬೇಕಾಗ್ತದೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಜನರಿಗೆ ಸುಳ್ಳು ಭರವಸೆನ ಕೊಡಬೇಕಾಗ್ತದೆ ಚುನಾವಣೆ ಗೆದ್ರೆ ಸಾಕಾಗಿರ್ತದೆ ನಮಗೆ ಹಾಗಾಗಿ ಇದೆಲ್ಲ ಹೇಳಿರ್ತೀವಿ ಅಂತೇಳಿ ಚನ್ನನಾರಾಯಣ ಸ್ವಾಮಿ ಅವರು ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ಕೊಳ್ಳಿ ನೀವು ಮಾನ್ಯ ಮುಖ್ಯಮಂತ್ರಿಗಳು ನೀವು ರಾಜ್ಯ ಸರ್ಕಾರ ಒಪ್ಕೊಳ್ಳಿ ನಾವು ಕೊಟ್ಟಂತ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣದಿಂದ ನಾವು ಈ ರೀತಿ ಭರವಸೆಗಳನ್ನ ಕೊಟ್ಟಿದ್ದೇವೆ ಅನ್ನೋದನ್ನು ಒಪ್ಕೊಳ್ಳಿ ಬಹಿರಂಗವಾಗಿ ಅದನ್ನ ಬಿಟ್ಬಿಟ್ಟು ನಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಇದು ಒಪ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಭಾರತೀಯ ಜನತಾ ಪಕ್ಷ ನಮ್ಮ ಅಧ್ಯಕ್ಷ ಇರತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಜಿ ಅವರು ನಿನ್ನೆ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದೇವೆ ಬರುವಂತ ದಿನಗಳಲ್ಲಿ 19ನೇ ತಾರೀಕು ಸಭೆಯನ್ನು ಮಾಡಿ ಮುಂದಿನ ಕಾರ್ಯತಂತ್ರ ಏನಿರಬೇಕು ಹೋರಾಟದ ಸ್ವರೂಪ ಏನಿರಬೇಕು ಎಲ್ಲದರ ಬಗ್ಗೆ ಚರ್ಚೆ ಮಾಡಿ ರಾಜ್ಯದ ಜನರ ಮುಂದೆ ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ ಮತ್ತಿವತ್ತು ಅನೇಕ ವಿಚಾರಗಳು ವಿದ್ಯುತ್ ಬಿಲ್ ಅನ್ನು ಜಾಸ್ತಿ ಮಾಡಿರ್ತಕ್ಕಂಥ ಯಾವ ರೀತಿ ಇವತ್ತು ಅರಾಜಕತೆ ಸೃಷ್ಟಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತಂದ್ರೆ ಇವತ್ತು ಅನೇಕ ಕೈಗಾರಿಕೋದ್ಯಮಗಳು ಇವತ್ತು ಹೊರರಾಜ್ಯಕ್ಕೆ ವಲಸೆ ಹೋಗ್ತಕ್ಕಂಥ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು ವಾತಾವರಣ ಇವತ್ತು ಜಾಬ್ ಕ್ರಿಯೇಷನ್ ಬಗ್ಗೆ ಟೀಕೆ ಮಾಡ್ತೀರಿ ಕೇಂದ್ರದ ನಮ್ಮ ಸರ್ಕಾರದ ಬಗ್ಗೆ ಇವತ್ತು ನಿಮ್ಮ ಪರಿಸ್ಥಿತಿ ಏನು ನಿಮ್ಮ ಧೋರಣೆಯಿಂದ ಹೊಸ ಕಾರ್ಖಾನೆಗಳು ಬರ್ತಕ್ಕಂಥದ್ದೆಲ್ಲ ಇರ್ತಕ್ಕಂಥ ಕಾರ್ಖಾನೆಗಳೇ ಇವತ್ತು ಕೈಗಾರಿಕೋದ್ಯಮಗಳೇ ಇವತ್ತು ಹೊರರಾಜ್ಯಕ್ಕೆ ಓಡಿ ಹೋಗ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿ ಮಾಡ್ತಿದ್ರಲ್ಲ ಹಾಗಾದ್ರೆ ಹಾಗಾಗಿ ನಾವು ಭಾರತೀಯ ಜನತಾ ಪಕ್ಷ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಂಡು ನೀವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಚಾಚು ತಪ್ಪದೇನೆ ವಿಥೌಟ್ ಕಂಡೀಷನ್
ಕೇಂದ್ರ ಸರ್ಕಾರ ಅಕ್ಕಿ ರಾಜಕೀಯ ಮಾಡ್ತಾ ಇದೆ. ಜೂನ್ 20 ರಂದು ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ. ಬೇರೆ ರಾಜ್ಯಗಳಿಂದ ಅಕ್ಕಿ ತರಿಸಿಕೊಡುವ ಪ್ರಯತ್ನವನ್ನ ಮಾಡ್ತೀವಿ. ಗ್ಯಾರಂಟಿಗಳ ಬಗ್ಗೆ ಗೊಂದಲ ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಜೂನ್ 20 ರಂದು ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಇದೀಗ ಸಿದ್ಧತೆಗಳು ಕೂಡ ನಡೆಯತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳ ಬಗ್ಗೆ ಗೊಂದಲ ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಿಂದ ಅಕ್ಕಿ ತರಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಂತೋಷದಿಂದ ಹೇಳ್ತಾ ಇದ್ದೇವೆ, ನುಡಿದಂತೆ ನಡೀತಾ ಇದ್ದೀವಿ. ನುಡಿದಂತೆ ನಡೀಲಿಕ್ಕೆ ತಾವು ನಮಗೆ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದೀವಿ. ನಮಗೆ ನಾನು ಬೆಂದು ತಟ್ಕೊಳ್ಳಕ್ಕೆ ಇಲ್ಲಿ ನಾನು ಕೂತಿಲ್ಲ. ನಮಗೆ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ನಮಗೆ 136 ಸೀಟನ್ನು ಕೊಟ್ಟು ವಿಧಾನಸೌಧದಲ್ಲಿ 5 ವರ್ಷ ಆಡಳಿತವನ್ನು ನಡೆಸಿ ಅಂತೇಳಿ ಕೊಟ್ಟಿದ್ದಾರೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಹೇಳಿದ್ದೇನೆ. ಇವತ್ತು ನಾನು ನಡ್ಡಾರ್ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನುಡಿದಂತೆ ನಡೆದಿದ್ದಾರೆ. ಅವರು ಹೇಳಿದ್ರು ಬಿಜೆಪಿ ಸೋತರೆ ಕೇಂದ್ರ ಯೋಜನೆಗಳಿಗೆ ಕೈಕೊ ನಡ್ಡಾ ಭಾಷ್ಟ ಮಾಡಿದ್ರು ಅಂತೇಳಿ ನೀವೇ ಮಾಧ್ಯಮದಲ್ಲಿ ಪ್ರಿಂಟ್ ಮಾಡಿದ್ರಿ, ಟಿವಿಗಳಲ್ಲಿ ತೋರಿಸಿದ್ರಿ. ಅವರೇನು ಮಾತಾಡಿದ್ರು ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತೇಳಿ ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಯಾವಾಗಲೂ ನಾವು ಫೆಡರಲ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಅವರು ಬಹಳ ಗೌರವದಿಂದ ಬೇರೆ ರಾಜ್ಯಗಳಲ್ಲಿ ಸೋತ ಕೂಡ ಮುಖ್ಯಮಂತ್ರಿಗಳಿಗೆ ಭರವಸೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. 20ನೇ ತಾರೀಕು 11 ಗಂಟೆಗೆ ನಮ್ಮ ಬಿಜೆಪಿಯ ನಮ್ಗಾಗ್ತಾ ಇರೋಂಥ ಅನ್ಯಾಯದ ವಿರುದ್ಧ, ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈಗ ಜೂನ್ 20ರಂದು ಕೇಂದ್ರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿಗಳ ಗೊಂದಲ ನಿಮಗೆ ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಸಹ ಕೂಡ ರವಾನೆಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಎಫ್ಸಿಐ ಜೊತೆ ಕಮಿಟ್ಮೆಂಟ್ ಮಾಡಿಕೊಂಡಿದ್ರೆ ಅದರ ಲೆಟರ್ ತೋರಿಸಲಿ ಎಂದಿದ್ದ ಸಿಟಿ ರವಿಗೆ ಸಚಿವ ಜಾರ್ಜ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಕ್ಕಿಯನ್ನ ನಾವು ಫ್ರೀ ಕೇಳ್ತಿಲ್ಲ, ದುಡ್ಡು ಕೊಡ್ತೀವಿ, ಅಕ್ಕಿ ಇದೆ ಕೊಡ್ತೀವಿ ಅಂತ ಅವರ ಲೆಟರ್ ಬರೆದು ಕೊಟ್ಟಿದ್ದಾರೆ. ಪಾಪ ಸಿಟಿ ರವಿ ಅವರಿಗೆ ಅದೆಲ್ಲ ಗೊತ್ತಾಗುತ್ತಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇವರಿಗೆ ಇವತ್ತು ಅಕ್ಕಿ ಕಳ್ಸಿಕೊಡ್ತೀವಿ, ನೀವು ನಾಳೆಯಿಂದ ನಿಮ್ಮ ಹೆಸರು ಹಾಕೊಂಡು ಕೊಟ್ಬಿಡಿ ಅಂತ ಅವರೇನು ಕಮಿಟ್ಮೆಂಟ್ ಲೆಟರ್ ಕೊಟ್ಟಿಲ್ಲ. ಎಲ್ಲಿ ತೋರಿಸ್ತಿದ್ರು ಕಮಿಟ್ಮೆಂಟ್ ಲೆಟರ್? ಎಫ್ಸಿಐ ಏನೂ ಹೇಳ್ದಲ್ಲೇನೆ ಕಮಿಟ್ಮೆಂಟ್ ಲೆಟರ್ನೇ ಕೊಡದಲ್ಲ, ಕೇಂದ್ರ ಕೊಡ್ತಿಲ್ಲ ಅಂತ ಇವತ್ತು 2 ಬಾರಿ ಮುಖ್ಯಮಂತ್ರಿ ಆಗಿರೋರು, ವಿರೋಧ ಪಕ್ಷದ ನಾಯಕರಾಗಿದ್ದವರು ಆಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ತನ್ನ ಕೈಲಿ ಆಗದಿರೋದನ್ನೆಲ್ಲ ಕೇಂದ್ರದ ಕರೆಗೆ ಬೆಟ್ ಮಾಡುವಂತ ಚಾಳಿಯನ್ನ ಇಷ್ಟು ಬೇಗನೆ ಶುರು ಮಾಡಿದ್ದಾರೆ. 1ರಿಂದ ಅಕ್ಕಿ ಖಚಿತ ಇವ್ರ ಭಾಷಣ, ಈಗ ಕೇಂದ್ರದ ಮೇಲೆ ಆಪಾದನೆ. ನಾನು ಅವ್ರಿಗೆ ಏನು ವಿನಂತಿ ಮಾಡ್ತೀನಿ, ನೀವು ಎಲ್ಲ ಬಿಪಿಎಲ್ ದಾರರ ಖಾತೆಗೆ ಹಣ ಹಾಕಿ ಅವ್ರ ಅಕ್ಕಿ ಭಾಗ್ಯಕ್ಕೆ ಅಕ್ಕಿ ಕೊಡ್ತೀವಿ ಅಂದ್ರೆ ನಾವೇನು ಫ್ರೀ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇದೀವಿ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂದ್ರೆ ಅದರಲ್ಲಿ ಕೇಳಿ. ಎಫ್ಸಿಐ ಸಿ ಟಿ ರವಿ ಅವರು ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಸಿ ಟಿ ರವಿ ಅವರು ಏನ್ ಸಲಹೆ ಕೊಟ್ಟಿದ್ದಾರೆ ಅವರ ಅಲ್ಲ, ಅವರು ಎಫ್ಸಿಐ ಅವರೇ ನಮ್ಗೆ ಹೇಳಿದ್ದಾರೆ ನಮ್ಮ ಹತ್ರ ಸ್ಟಾಕ್ ಇದೆ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಇವತ್ತು ವಾಪಸ್ ಹೋಗಿದಾರಲ್ಲ, ಅಕ್ಕಿ ನೀವು ಯಾಕೆ ಕೊಳ್ಳಲಿಕ್ಕೆ ಬಿಟ್ಟಿದ್ದಾರೆ ಅಲ್ಲಿ? ಅಕ್ಕಿ ಬಡವರಿಗೆ ಇರೋದು ತಾನೇ ಅದು, ನಮ್ಮ ಹತ್ರ ನಾವು ದುಡ್ಡು ಕೊಟ್ಟುಬಿಟ್ಟು ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ರೆ ನೀವು ದುಡ್ಡು ಕೊಟ್ಟುಬಿಟ್ಟು ಅಂತ ಬಿಟ್ಟರೆ ಹೆಂಗಾಗ್ತದೆ? ಅವ್ರಿಗೆ ಅಕ್ಕಿ ಬೇಕಾಗಿದ್ದು ದುಡ್ಡಲ್ಲ, ಬರ್ತಾ ಇದೆ ಅಂದ್ಬಿಟ್ಟು ಅವ್ರ ಆಫೀಸರ್ ಹೇಳಿದಾರೆ ಇದೆ ಅಂದ್ಬಿಟ್ಟು, ಅಕ್ಕಿ ಇದೆ ಅಕ್ಕಿ ಇದೆ ಕೊಡ್ತೀವಿ ಅಂದ್ಬಿಟ್ಟು ಅವರೇ ಲೆಟ್ರ್ ಬರೆದು ಕೊಟ್ಟಿದ್ದಾರೆ. ಅದಂಗೆ ಇಲ್ಲ ಅಂದ್ಬಿಟ್ಟು ಇವ್ರ ಹೆಂಗೆ ಅವ್ರು ಪಾಪ ಸಿ ಟಿ ರವರಿಗೆ ಅದೆಲ್ಲ ಗೊತ್ತಾಗ್ತದೆ. ಅವರು ಈಸ್ ಎ ಪಾರ್ಟಿ ಮ್ಯಾನ್, ಅವರು ಪಾಪ ಈಸ್ ಆಲ್ ಇಂಡಿಯಾ ಬಿಜೆಪಿ ಜನಸಂಖ್ಯೆ ನೋಡಿ, ಸಲಹೆಗಳು ಕೊಡೋದ್ರಲ್ಲಿ ಯಾವುದು ಬೇಡ ಅಂತ ಹೇಳೋದಿಲ್ಲ, ಸಲಹೆ ಕೊಟ್ಟರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನು ಮಾಡಿ ಈಗಾಗಲೇ ನಿನ್ನೆ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್.
ಛತ್ತೀಸ್ಗಢದಲ್ಲಿ ಮಾತಾಡಿದ್ದಾರೆ, ತೆಲಂಗಾಣದಲ್ಲಿ ಮಾತಾಡಿದ್ದಾರೆ, ಆಂಧ್ರದಲ್ಲಿ ಮಾತಾಡ್ತಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಅಕ್ಕಿ ಇದೆಯಾ ಇಲ್ಲ ಅಂತಬಿಟ್ಟು ಎಲ್ಲ ಮಾಡ್ತಾರೆ, ಸುಮ್ಮನೆ ಕೂರ್ಲಿಲ್ಲ. ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ಫುಡ್ ಮಿನಿಸ್ಟರ್ ಕೆ ಎಚ್ ಮುನಿಯಪ್ಪ ಅವರು ಭಾರಿ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ಅನ್ನಭಾಗ್ಯ ಅಕ್ಕಿಗೆ ಪರದಾಡ್ತಿದೆ ಸರ್ಕಾರ. ಮೂಟೆಗಟ್ಟಲೆ ಮಾರ್ತಿದ್ದಾರೆ ರೇಷನ್ ಅಂಗಡಿಯವರು. ಪಾಲಿಶ್ ಮಾಡೋ ರೈಸ್ ಮಿಲ್ಸ್, ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆ. ಅನ್ನಭಾಗ್ಯ ಕನ್ನಭಾಗ್ಯ ಮೆಗಾ ಎಕ್ಸ್ಪೋಸ್. ಇದು ರಾಜ್ಯ ಸರ್ಕಾರ ತಕ್ಷಣಕ್ಕೆ ನೋಡಲೇಬೇಕಾದ ಸ್ಟೋರಿ. ಅನ್ನಭಾಗ್ಯದ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನ್ಯೂಸ್ 18 ಸ್ಟಿಂಗ್ ಆಪರೇಷನ್ ನಲ್ಲಿ ಕನ್ನಭಾಗ್ಯದ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದೀವಿ. ಬೆಳಿಗ್ಗೆಯಿಂದಲೂ ಕೂಡ ಇದರ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸಗಳು ಆಗ್ತಾ ಇದೆ. ಈಗ ಅನ್ನಭಾಗ್ಯಕ್ಕೆ ಅಕ್ಕಿ ಒದಗಿಸಲು ಸರ್ಕಾರದಿಂದ ಒಂದ್ ಕಡೆ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಆದ್ರೆ ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ನ್ಯೂಸ್ 18 ಸ್ಟಿಂಗ್ ಆಪರೇಷನ್ ಅಲ್ಲಿ ಕನ್ನಭಾಗ್ಯದ ಕಥೆಯನ್ನ ಹೇಳ್ತಿದ್ದೀವಿ. ಬಂಗಾರಪೇಟೆ ರೈಸ್ ಮಿಲ್ಗಳಿಗೆ ಬರ್ತಾ ಇದೆ ಅನ್ನಭಾಗ್ಯದ ಅಕ್ಕಿ. ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ. ಪಡಿತರ ಅಕ್ಕಿಯನ್ನೇ ಪಾಲಿಶ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾಡಲಾಗ್ತಾ ಇದೆ. ಇನ್ನು ತಮಿಳುನಾಡಿನಿಂದ ಬಂಗಾರಪೇಟೆಗೆ ರೈಲಿನಲ್ಲಿ ಬರ್ತಾ ಇದೆ ಅಕ್ಕಿ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿರುವಂತದ್ದು. ಅಕ್ಕಿಯನ್ನ ತಂದು ಬ್ರೋಕರ್ಗಳಿಗೆ ಮಾರಾಟವನ್ನ ಮಾಡ್ತಿದ್ದಾರೆ. ರೈಲ್ವೆ ಪೊಲೀಸರಿಗೆ ಲಂಚ ನೀಡುತ್ತಿದ್ದಾರಂತೆ ಬ್ರೋಕರ್ಗಳು ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ಆ ದೃಶ್ಯಗಳನ್ನ ಸಹ ತೋರಿಸ್ತಾ ಇದೀವಿ, ಯಾವ ರೀತಿಯಾಗಿ ಮಾರಾಟ ಆಗ್ತಾ ಇದೆ ಅಂತ. ಈಗ ಬೇರೆ ರಾಜ್ಯಗಳಿಂದ ಬರುವಂತಹ ಅಕ್ಕಿಯನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಬಂಗಾರಪೇಟೆ ರೈಸ್ ಮಿಲ್ಗಳಿಗೆ ಅನ್ನಭಾಗ್ಯದ ಅಕ್ಕಿ ಬರ್ತಾ ಇದೆ. ಕಾಳಸಂತೆಯಲ್ಲಿ ಇದು ಮಾರಾಟವಾಗ್ತಾ ಇದೆ ಅನ್ನಭಾಗ್ಯದ ಯೋಜನೆ ಅಕ್ಕಿ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗಿದೆ. ಪಡಿತರ ಅಕ್ಕಿಯನ್ನೇ ಪಾಲಿಶ್ ಮಾಡಿ ಹೆಚ್ಚಿನ ಬೆಲೆಗೆ ಇಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಇನ್ನು ಬಂಗಾರಪೇಟೆ ರೈಸ್ ಮಿಲ್ನಲ್ಲಿ ನ್ಯೂಸ್ 18 ತಂಡ ಅನ್ನಭಾಗ್ಯ ಅಕ್ಕಿಯನ್ನ ಮಾರಾಟ ಮಾಡಿದೆ. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಅನ್ನಭಾಗ್ಯದ ಅಕ್ರಮ ದಂಧೆ ಬಯಲಾಗಿದೆ. ಕದ್ದೂರು ಸಿಕ್ತೀನಿ ಕಾಲಸಂತೆ, ನೂರು ಸಿಕ್ತೀನಿ ರಾಗಲ್ ಕಾಂಡಿಸ್ತಾನೆ ಕಾಲಸಂತೆ ನಾವು. ಹಾಂ, ಎತ್ಕೊಂಬೋಚು ನಮಗೆ, ಎತ್ಕೊಂಬೋಚು ಕಮ್ಮಿಕವಲ್ಲ. ಹ್ಞೂ, ಸರಿ. ಅವನಾ, ಹಾಂ ಭೀಮ್ ತಿಸ್ಕೊಂಡು ಭೀಮ ಹೇಳಲ್ಲ. ಹಾಂ, ನೀವು ನೆಚ್ಕೊ ಕುಂದಿಸ್ಕೊಂಡು ಲೋಪಕ್ಕೆ ಬಿಡೆ. ಅಣ್ಣ ಕಾರ್ಪಲ್ಲಿ ಇಲ್ಲಣ್ಣ, ಅಣ್ಣ ಬೇರೆ ಸಂಚಿ ಇಷ್ಟ ವಿಡಿಯೋ ತಿಸ್ಕೊಂಡು ಹೇಳ. ಅವನಾ, ಅದೇ ಎತ್ತದ್ದು ನಿಮ್ ಸಂಚಲ ಕೇಳಿಸ್ತಾನೆ, ನೀನು ಬೇರೆ ಸಂಚಲ ಕೇಳಿಸ್ತಾನೆ. ఇది ఫస్ట్ టైం మేము మేము ఇప్పుడు అక్కడ బస్ స్టాండ్ వేస్తూ ఉంటాము అంగడిలో. పట్టుకున్నట్లా 48 కద్దూలు సిక్తుంది కావాల్సి ఉంటాయి, నూగులు సిక్తుంది రాగల కౌంట్ ఇస్తాం కావాల్సి ఉంటాయి మేము. ఎత్కొంపవచ్చు మేము, ఇదే ఎత్కొంపవచ్చు ఇక్కడ మీకు అవ్వాలా. సరే, లెస్ అవుతుంది. అవునా, 960. ಇನ್ನು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ತಮಿಳುನಾಡಿನಿಂದಲೂ ಬಂಗಾರಪೇಟೆ ರೈಸ್ ಮಿಲ್ಗೆ ಅಕ್ಕಿ ಬರ್ತಾ ಇದೆ. ಕೂಲಿ ಕಾರ್ಮಿಕ ಮಹಿಳೆಯರೇ ಅಕ್ಕಿಯನ್ನು ತಂದು ದಲ್ಲಾಳಿಗಳಿಗೆ ನೀಡುತ್ತಿದ್ದಾರೆ. ದಲ್ಲಾಳಿಗಳು ಸ್ಟೇಷನ್ನಲ್ಲಿರುವ ಪೊಲೀಸರಿಗೆ ಹಣ ಕೊಟ್ಟು ಅಕ್ಕಿ ಸಾಗಾಟ ಮಾಡುತ್ತಿದ್ದಾರೆ. ಇದರ ರಹಸ್ಯ ಕಾರ್ಯಾಚರಣೆಯ ವಿಡಿಯೋ ಇಲ್ಲಿದೆ ನೋಡಿ.
ಬಡವರ ಅನ್ನ ಉಳ್ಳವರ ಪಾಲಾಗ್ತಿದೆ. ಮಹತ್ವಾಕಾಂಕ್ಷಿ ಯೋಜನೆ ಹಳ್ಳ ಹಿಡಿತಾ ಇದೆ. ಇದಕ್ಕೆ ಬ್ರೇಕ್ ಬೀಳಲೇಬೇಕು. ಈ ಕಾಳದಂಧೆಗೆ ಬ್ರೇಕ್ ಹಾಕಿಸೋ ನಿಟ್ಟಿನಲ್ಲಿ ನ್ಯೂಸ್ 18 ನಿರಂತರ ಪ್ರಯತ್ನವನ್ನು ಮಾಡ್ತಿದೆ. ಇವತ್ತು ಇಡೀ ದಿನ ಈ ಸುದ್ದಿ ಪ್ರಸಾರ ಮಾಡ್ತೇವೆ, ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳ ಗಮನಕ್ಕೆ ತರ್ತೇವೆ. ಇದಕ್ಕೆ ತಾರ್ಕಿಕ ಅಂತ್ಯ ಸಿಗೋವರೆಗೂ ನ್ಯೂಸ್ 18 ಪ್ರಯತ್ನಿಸುತ್ತೆ. ವೆಲ್ಕಮ್ ಬ್ಯಾಕ್. ಮಂಡ್ಯದಲ್ಲಿ ಅಭಿಷೇಕ್ ಅಂಬರೀಶ್ ಮತ್ತು ಅವಿವಾ ಮದುವೆಯ ಭೀಕರ ಊಟ ಆಯೋಜಿಸಲಾಗಿದೆ. ಮದೂರು ತಾಲೂಕಿನ ಗೆಜ್ಜಲಗೆರೆಯ ಸಮೀಪ 15 ಎಕರೆ ಪ್ರದೇಶದಲ್ಲಿ ಬಾಂಡೂಟ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಅಭಿಮಾನಿಗಳಿಗೆ ಮುದ್ದೆ, ಬೋಟಿಗೊಜ್ಜು, ಮೊಟ್ಟೆ, ಮಟನ್, ಎರಡು ತರ ಚಿಕನ್, ಗೀ ರೈಸ್ ಬಿರಿಯಾನಿ ಹಾಗೆ ಅನ್ನ ತಿಳಿಸಾಂಬಾರ್ ರೆಡಿಯಾಗಿದೆ. ಅಭಿಷೇಕ್ ಹಾಗೂ ಅವಿವಾ ಸ್ಥಳಕ್ಕೆ ಆಗಮಿಸಿದ್ದು ಅಭಿಮಾನಿಗಳು ನವ ದಂಪತಿಗೆ ಶುಭ ಕೋರುತ್ತಿದ್ದಾರೆ. ತುಂಬಾನೇ ಸಂತೋಷ. ನಾನು ಏನ್ ಭಾವಿಸಿದ್ದೆ ಅಂದ್ರೆ ಅವ್ರು ನಮ್ ಜೊತೆ ಊಟ ಮಾಡೋ ಮುಖಾಂತರ ನಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಇನ್ನೊಂದೇನಂದ್ರೆ ಈ ಮಂಡ್ಯದು ಅಂಬರೀಷನ ನಂಟು ಏನು ಅನ್ನೋದು ಹೇಳೋದೇ ಬೇಕಾಗಿಲ್ಲ, ನಿಮ್ಗೆಲ್ಲರೂ ಗೊತ್ತಿರೋ ವಿಚಾರನೇ. ಸೊ ಎಲ್ಲರೂ ಅವರವರ ರಾಜಕಾರಣದೆಲ್ಲ ಪಕ್ಕಕ್ಕಿಟ್ಟು ಅಂಬರೀಷನ ಮೇಲಿರೋ ಒಂದು ಪ್ರೀತಿಗೋಸ್ಕರ ಇಲ್ಲಿ ಬಂದವ್ರೆ, ಅವ್ರಿಗೆ ಊಟ ಹಾಕ್ಸೋದು ನಮ್ಮ ಭಾಗ್ಯ. ಸೊ ಇಷ್ಟ ಜನ ಬಂದಿದ್ರೆ ನಿಜವಾಗ್ಲೂ ಸಂತೋಷ. ಇನ್ನೂ 11 ಗಂಟೆನೂ ಆಗಿಲ್ಲ, ಅಲ್ಲಿ ಫುಲ್ ಆಗ್ಬಿಟ್ಟಿದೆ. ಇಲ್ಲ ತೋರಿಸಿರ್ಲಿಲ್ಲ, ಫಸ್ಟ್ ಟೈಮ್ ಬಂದಾಗ ಈ ತರ ಅದೂರಿಯಾಗಿ ಬಂದಿದ್ರೆ ಹಿಂಗೆ 50 ಕರ್ಕೊಂಡ್ ಬಂದಿದ್ವಿ. ಇಷ್ಟ ಜಿಮ್ ಬಂದ ನೋಡಿದ್ರಲ್ಲ ಪಾಪ, ಅವಳಾಗ್ಲೇ ಹೆದರ್ಕೊಂಡ್ಬಿಟ್ಟವಳೆ. ಭಯ ಆಗ್ತಾ ಇದೆ ಅಂದ್ರೆ ಏನಿಲ್ಲಮ್ಮ, ಪ್ರೀತಿಯಿಂದ ಬಂದರ ಅಂದ್ರೆ ಎಲ್ಲರೂ ಟಾಟಾ ಮಾಡಿ ನಮಸ್ಕಾರ ಮಾಡಿದ್ರು ಅಂತ ಹೇಳಿ ಪಾಪ ಅವ್ರಿಗೂ ಗೊತ್ತಿದೆ. ಮಾತಾಡ್ತೀನಿ ಒಂದು ಸ್ವಲ್ಪ ಇಮೋಷನ್ ಆಗಿರ್ತಾರಷ್ಟೇ. ಸ್ವಲ್ಪ ರೆಸ್ಟ್ ಮಾಡ್ಕಪ್ಪ ಅಂತ ಕಳ್ಸಿದ್ವಿ. ಮೆನು ಕಾರ್ಡ್ ಕೂಡ ಅಂಬರೀಷ್ ಅವರಿಗೆ ಇಷ್ಟವಾದಂತ ಮೆನುನೇ ಇವತ್ತು ಖಂಡಿತ. ಅದೇ ಫಿಕ್ಸ್ ಆದ ಮದುವೆ ರಿಸೆಪ್ಷನ್ ಹೆಂಗಿದ್ರು ನಮ್ಮಲ್ಲಿ ವೆಜ್ ಫಂಕ್ಷನ್ ಬಿಡಲ್ವಾ, ಮದುವೆ ರಿಸೆಪ್ಷನ್ ಎಲ್ಲ ನಮ್ಮಲ್ಲಿ ವೆಜ್ ವೆಜ್ ಅಲ್ವಾ, ವೆಜ್ ಊಟ ಯಾಕೆ ಮಂಡ್ಯದವ್ರಿಗೆ ಯಾವತ್ತು ಬಾಡ ಊಟನ ಹಾಕ್ಸ್ಬೇಕು ಅನ್ನೋ ಒಂದು ಆಸೆ ಇತ್ತು ಅಷ್ಟೇ. ಇವತ್ತು ಅದು ಒಂದು ಒಳ್ಳೆ ಆರ್ಗನೈಸೇಷನ್ ಎಲ್ಲ ನಮ್ಮ ಟೀಮು ನಮ್ಮ ಕುಟುಂಬಸ್ಥರೆಲ್ಲ ಸೇರಿ ಮಾಡಿದರೆ ನನಗೆ ಹೆಮ್ಮೆ ಆಗಿದೆ. ಇವತ್ತು ಮತ್ತೊಂದು ಖುಷಿ ವಿಚಾರ, ಸೊಸೆ ತಂದೆ ಸೌಭಾಗ್ಯ ತರ ಅಮ್ಮ ಹೋರಾಟ ಮಾಡಿದ್ರು, ಶುಗರ್ ಫ್ಯಾಕ್ಟ್ರಿ ಇವತ್ತು ಮತ್ತೆ ರಿಓಪನ್ ಆಗ್ತಾ ಇದೆ. ವೆರಿ ಹ್ಯಾಪಿ. ಅದು ಅದ್ರ ಬಗ್ಗೆ ಅಮ್ಮನೇ ಬಂದಾಗ ನೀವು ಅವ್ರನ್ನೇ ಕೇಳಿ, ಇಟ್ಸ್ ಪೊಲಿಟಿಕಲ್ ಸಬ್ಜೆಕ್ಟ್, ಅದಕ್ಕೆ ಇವತ್ತು ಯಾವುದೇ ಕಾರಣಕ್ಕೂ ನಾನು ರಾಜಕೀಯ ವಿಚಾರಗಳು ಮಾತಾಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.